ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಪಕ್ಷದಿಂದ ಆಹ್ವಾನ ಬಂದಿತ್ತು. ಅಭಿಷೇಕ್ ಅಂಬರೀಶ್ ಇಂಟ್ರೆಸ್ಟ್ ಇದ್ರೆ ಮದ್ದೂರು ಮಂಡ್ಯನ ನಾವು ಸೀಟ್ ಕೊಡಿಸ್ತೀವಿ ಅನ್ನುವಂತ ಎರಡು ಪಕ್ಷಗಳಿಂದ ಬಂತು. ಎರಡು ಪಕ್ಷಗಳಿಂದ, ಯಾವ ಪಕ್ಷ ಅಂತ ನಿಮ್ಗೆ ಗೊತ್ತು, ನಾನೇನು ಹೇಳ್ಬೇಕಾಗಿಲ್ಲ. ಅಭಿಷೇಕ್ ಬೇಡ, ನಾನು ಬೇಡ, ಇವಾಗ ಬೇಡ, ನಮ್ಮ ತಾಯಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಮಾಡಲಿ, ಮುಂದೆ ಆ ಥರ ಒಂದು ಏನಾದರೂ ನನಗೆ ರಾಜಕೀಯ ಅಂತ ಬಂದರೆ ನಾನೊಂದು ಪಕ್ಷ ಸೇರಿಕೊಂಡು ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅಲ್ಲೇನಾದರೂ ನನ್ನ ಒಂದು ಕೆಲಸವನ್ನು ಅವರು ಗುರುತಿಸಿ ನನಗೊಂದು ಸ್ಥಾನ ಕೊಟ್ಟರೆ ಆವಾಗ ನಾನು ಇಸ್ಕೋತೀನಿ. ನಮ್ಮ ತಾಯಿ ಮಗ, ನನ್ನ ತಂದೆ ಮಗ ಅಂತ ಹೇಳಿ ನಾನು ಯಾರು ಕೇಳಲ್ಲ. ಅಂಬರೀಶ್ ಅವರಿದ್ದಾಗ ನಾನು ರಾಜಕಾರಣದಲ್ಲಿದ್ದೇನಪ್ಪ, ನನಗೇನು ಕಷ್ಟ ಆಗ್ತಿತ್ತ ಮನಸ್ಸು ಮಾಡಿದ್ರೆ, ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಿದ್ದೀನಿ. ಒಬ್ರು ಬಂದರೆ ಸಾಕು ರಾಜಕಾರಣಕ್ಕೆ, ಎಲ್ಲ ಲೈನ್ 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 ಲೈಕ್ ಅದೇ ಕುಟುಂಬದವರು ಬಂದು ನಿಂತ್ಕೊಡ್ತಾ ಇಲ್ವಾ ಇವತ್ತು? ಆ ಥರ ರಾಜಕಾರಣ ನಾವು ಮಾಡೋ ಲೆವೆಲ್ಗೆ ಯಾವತ್ತೂ ಹೋಗಿಲ್ಲ, ಹೋಗೋಕ್ಕೂ ಇಷ್ಟಪಡಲ್ಲ. ಸೊ ಆ ಒಂದು ವಿಷಯಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅಭಿಷೇಕ್ ಅಂಬರೀಷ್, ನಾನು ಯಾವತ್ತೂ ಯಾವ ಪಕ್ಷದ ಹತ್ರನು ಟಿಕೆಟ್ ಕೇಳಲಿಲ್ಲ. ಅವ್ರು ಕೊಟ್ಟಿರೋ ಆಹ್ವಾನವನ್ನು ವಿನಮ್ರತೆ ಬೇಡ, ಸದ್ಯಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಈ ವರ್ಷ ಅವನು ಮದುವೆ ಆಗ್ತಾನೆ, ಸಿನಿಮಾಗಳು ಮಾಡ್ತಾ ಇದ್ದಾನೆ, ಅದೆಲ್ಲ ಆಗಲಿ. ಮುಂದೆ ದೇವರವ್ರ ಹಣೆ ಬರೋದ್ರಲ್ಲಿ ಏನು ಬರ್ದಿದೆಯೋ ಅದಾಗುತ್ತೆ.